ಇವತ್ತೇನು ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ ತಮ್ಮ ಗ್ರಾಮದಲ್ಲಿ ಮತವನ್ನ ಯಾಚನೆ ಮಾಡೋದಕ್ಕೆ ಬಂದಿದ್ದೇವೆ ನೀವೆಲ್ಲ ಒಂದು ಸಾರಿ ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಪಕ್ಷದವರು ಎರಡು ಪಕ್ಷಗಳನ್ನು ಒಮ್ಮೆಮ್ಮೆ ನೋಡಿದಿರ ನೀವು ಶಾಸಕರಾಗಿ ಮತಗಳನ್ನು ಕೊಟ್ಟು ಗೆಲ್ಲಿಸಿ ಕಳಿಸಿದಿರ ಈ ಬಾರಿ ಚುನಾವಣೆಯಲ್ಲಿ ಕುಮಾರಣ್ಣ ಅವರು ಪಂಚರತ್ನ ಯೋಜನೆಯನ್ನು ತಂದು ಬಡವರಿಗಾಗಿ ನಮ್ಮ ನಿಮ್ಮಂತೆ ಎಲ್ಲ ಬಡವರಿಗಾಗಿ ಇವತ್ತು ಪಂಚರತ್ನ ಯೋಜನೆಯನ್ನು ತಂದಿದ್ದಾರೆ ಆ ಯೋಜನೆಗಳಲ್ಲಿ ಹೆಚ್ಚು ಫಲವನ್ನು ಪಡೆಯುವಂತವರು ನಾವು ನೀವೇ ಹಾಗಾಗಿ ದಯವಿಟ್ಟು ಈ ಬಾರಿ ಉಗ್ರೇಶಣ್ಣ ಅವರನ್ನ ಕೈಯಡಿರಿ ಯಾಕಂದ್ರೆ ಉಗ್ರೇಶಣ್ಣ ಅವರು 35 ವರ್ಷಗಳ ಅನುಭವ ಇರುವಂತ ರಾಜಕಾರಣಿ ಅವರು ಇವತ್ತು ನೆನ್ನೆ ರಾಜಕೀಯಕ್ಕೆ ಬಂದವರಲ್ಲ 35 ವರ್ಷಗಳಿಂದ ಇಡಿ ಶಿರಾ ತಾಲೂಕಿನಲ್ಲಿ ಮನೆ ಮಾತಾಗಿದ್ದಂತವರು ಉಲಿಕುಂಟೆ ಹೋಬಳಿ ಕಳ್ಳಂಬೆಳ್ಳ ಹೋಬಳಿ ಗೌಡಗೆರೆ ಹೋಬಳಿ ಕಸಬಾ ಹೋಬಳಿಯಲ್ಲಿ ಇವತ್ತು ಒಂದು ಹೊಸ ಸುನಾಮಿ ಎತ್ತಿದೆ ಅಂದ್ರೆ ತಪ್ಪಾಗಲಾರದು ಹೇಗೆ ಈ ಮದ್ದಕ್ನಳ್ಳಿಯಲ್ಲಿ ಇವತ್ತು ಜನಸಾಗರ ನೋಡ್ತಾ ಇದ್ದೀರಿ ಇದಂತೆ ಇದೇ ಜನ ಇವತ್ತು ಎಲ್ಲ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಸಹ ಇವತ್ತು ಜನ ಸೇರ್ತಾ ಇದ್ದಾರೆ ಯಾಕಂತಂದ್ರೆ ಒಬ್ಬ ಬಡವನ್ನ ಗೆಲ್ಲಿಸಬೇಕು ವಿಧಾನಸೌಧಕ್ಕೆ ಕಳಿಸಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನವರು ದುಡ್ಡು ಕೊಡ್ತಾರೆ ಬಿಜೆಪಿ ಅವರು ದುಡ್ಡೇ ಚೆಲ್ತಾರೆ ಆದರೆ ಉಗ್ರೇಶಣ್ಣ ಅವರು ಬಡವ ಇದ್ದಾರೆ ಅವರು ಬಾಡಿಗೆ ಮನೆಯಲ್ಲಿ ಇವತ್ತು ಸಹ ಬಾಡಿಗೆ ಮನೆಯಲ್ಲಿ ವಾಸ ಇರೋದು ಶಿರಾದಲ್ಲಿ ಸ್ವಂತ ಮನೆನೂ ಇಲ್ಲ ಹಾಗಾಗಿ ದಯವಿಟ್ಟು ಒಂದು ಸಾರಿ ಯೋಚನೆ ಮಾಡಿ ತಾಲೂಕಿನ ಜನ ಅಭಿವೃದ್ಧಿ ಬೇಕೋ ಅಥವಾ ಹಣ ಬೇಕೋ ಅಂತ ನೀವು ಅಭಿವೃದ್ಧಿ ಬೇಕೋ ಅಂತಂದ್ರೆ ಇವತ್ತು ಎಲ್ಲಾ ಕಡೆ ಇವತ್ತು ಉಗ್ರೇಶಣ್ಣನಿಗೆ ಓಟನ್ನ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ತಾವು ಮದ್ದಕ್ನಳ್ಳಿಯಲ್ಲಿ ಇವತ್ತು 3000ಕ್ಕಿಂತ ಹೆಚ್ಚು ಮತದಾರರು ಇದ್ದೀರಾ ಈ 3000 ಜನ ಒಂದು ಪಕ್ಷವನ್ನ ನಿರ್ಧರಿಸುವಂತವರು ಯಾವ ಕಡೆ ನೀವು ತಿರುಗ್ತಿರೋ ಆ ಕಡೆ ಇವತ್ತು ಜಲೋ ಜಯ ಆಗ್ತದೆ ಇವತ್ತು ಮದ್ದಕ್ನಳ್ಳಿಯ ಎಲ್ಲ ಜನ ನೀವು ಜೆಡಿಎಸ್ ಪಕ್ಷವನ್ನ ಕೈ ಹಿಡಿದ್ರೆ ಉಗ್ರೇಶಣ್ಣ ಅವರು ಗೆಲ್ತಾರೆ ತಾಯಂದ್ರು ಮರಿಬೇಡಿ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರೂ ಆಗಿಲ್ಲ ಯಾವ ಪಕ್ಷನೂ ನಿಮ್ಮ ಗ್ರಾಮಕ್ಕೆ ಬಂದಿಲ್ಲ ಒಂದೇ ಒಂದು ಅವಕಾಶ ಜಾತ್ಯತೀತ ಜನತಾ ದಳದವರೇ ಬರಬೇಕು ಹಾಗಾಗಿ ದಯವಿಟ್ಟು ಈ ಒಂದು ಅವಕಾಶವನ್ನ ಉಗ್ರೇಶಣ್ಣ ಅವರು ಕೊಡಿ ಉಗ್ರೇಶಣ್ಣ ಅವರು ಬಹಳ ಒಳ್ಳೆ ಮನುಷ್ಯ ಒಳ್ಳೆ ಸಂಭಾವಿತ ಯಾವುದೇ ರೀತಿಯಾದಂತ ಅಗಳಿಲ್ಲ ಅವರ ಮೇಲೆ ನಮ್ಮ ಗ್ರಾಮಕ್ಕೆ ಏನು ಬೇಕಾದರೂ ನಾವು ಹತ್ತರಕ್ಕೆ ಹೋಗಿ ಕೇಳಬಹುದು ಮನೆಗೆ ಹೋಗಿ ಕೇಳಬಹುದು ಹಾಗಾಗಿ ದಯವಿಟ್ಟು ಒಂದು ಅವಕಾಶ ಕ್ರಮ ಸಂಖ್ಯೆ 1ಕ್ಕೆ ಓಟ್ ಹಾಕಿ ಅವರನ್ನ ಗೆಲ್ಲಿಸಿ ತೆನೆವತ್ತ ರೈತ ಮಹಿಳೆ ಮದ್ದಕ್ನಳ್ಳಿ ಇತಿಹಾಸ ಬರೆಯುವಂತ ಗ್ರಾಮ ಇದು 3000 ಒತ್ತಿ ಹೇಳ್ತಾ ಇದ್ದೀನಿ 3000 ಜನಸಂಖ್ಯೆ ಇರುವ ಮತದಾರರು ಇರುವಂತ ಗ್ರಾಮ ನೀವು ಒಂದು ಸೈಡ್ ಮತ ಕೊಡಿ ಉಗ್ರೇಶಣ್ಣನ ಕೈಯಡಿರಿ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೇನೆ ದಯವಿಟ್ಟು ಮರಿಬೇಡ್ರಣ್ಣ ದಯವಿಟ್ಟು ಬಡವ ಇದ್ದಾನೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತಂದ್ರೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾಲ್ಕು ಮಾತಾಡೋ ಅವಕಾಶ ಕೊಟ್ಟು ಎಲ್ರಿಗೂ ಅನ್ಸುತ್ತೆ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ